ಸೋ ಸ್ನೇಹಿತರೆ ಫೈನಲಿ ನಮ್ಮ ಐಕಿಯಾ ಟೇಬಲ್ ರೆಡಿ ಆಗಿದೆ ಐ ಆಮ್ ಸೋ ಹ್ಯಾಪಿ ಸೋ ಸ್ಯಾಟಿಸ್ಫೈಡ್ ನೋಡಿ ಕರೆಕ್ಟ್ ಆಗಿ ಫಿಟ್ ಆಗಿದೆ ಒಂದು ಕಾರ್ನರ್ ಅಲ್ಲಿ ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೆ ನೋಡಿ ಅವ್ರಿಗೆ ಸ್ವಾಗತ ಸೋ ಇದು ಬಂದ್ಬಿಟ್ಟು ಲೈಕ್ ಪ್ರೀವಿಯಸ್ ವಿಡಿಯೋ ಕಂಟಿನ್ಯೂಯೇಷನ್ ಟೈಪ್ ಅಂತಾನೆ ಅನ್ಕೊಳ್ಳಿ ಇನ್ನು ನಾನು ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ ಫಸ್ಟ್ ಥಿಂಗ್ ಏನಂದ್ರೆ ನಾನು ಟೇಬಲ್ ಬೇಕಿತ್ತು ನನಗೆ ನಂದು ಡೆಸ್ಕ್ ಸೆಟಪ್ಗೆ ಸೊ ಅಲ್ಲಿ ನನ್ನ ಮನೇಲಿ ಒಂದು ಕಾರ್ನರ್ ಇದೆ ಆ ಕಾರ್ನರ್ ಅಲ್ಲಿ ನಾಲ್ಕು ಪ್ಲಗ್ ಪಾಯಿಂಟ್ ಇದೆ ಅಲ್ಲೇ ನಾನು ಟೇಬಲ್ ಸೆಟಪ್ ಮಾಡ್ಬೇಕಂತ ಫಿಕ್ಸ್ ಆಗಿ ನಾನು ಐಕ್ಯಾದಲ್ಲಿ ನೋಡಿದೆ ಆಮೇಲೆ ಪ್ರೀತಿ ಇಂಟರ್ನ್ಯಾಷನಲ್ ಅಲ್ಲೆಲ್ಲ ಟೇಬಲ್ಸ್ ನೋಡಿದೆ ಐಕ್ಯಾ ಟೇಬಲ್ ತುಂಬಾ ಇಷ್ಟ ಆಯಿತು 4,500 ರುಪೀಸ್ ಒಂದು ಟೇಬಲ್ ಇತ್ತು 140 ಸೆಂಟಿಮೀಟರ್ ಇಂಟು 60 ಸೆಂಟಿಮೀಟರ್ ಬಟ್ ಸ್ವಲ್ಪ ರಿಸರ್ಚ್ ಮಾಡಾದ್ಮೇಲೆ ಗೊತ್ತಾಯ್ತು ಅದು ಏನ್ ಮೇಲ್ಗಡೆ ಟಾಪ್ ಟೇಬಲ್ ಏನ್ ಬರುತ್ತೆ ಇಟ್ಸ್ ನಾಟ್ ಕಂಪ್ಲೀಟ್ ಹಾರ್ಡ್ ವುಡ್ ಟೇಬಲ್ ಅಲ್ಲ ಅದು ಅದು ಒಳಗಡೆ ಬಂದ್ಬಿಟ್ಟು ಫುಲ್ ಏರ್ ಇರುತ್ತೆ ಲೈಕ್ 95% ಏರ್ ಇರುತ್ತೆ ಜಸ್ಟ್ 5% ವುಡ್ ಇರುತ್ತೆ ಸೊ ನನಗೆ ಅದು ಫೀಚರ್ ಇಷ್ಟ ಆಗಿಲ್ಲ ಸೊ ಹಂಗಾದಾಗ ಏನಾಗುತ್ತೆ ಅಂದ್ರೆ ತುಂಬಾ ದಿವಸ ಬಾಳ್ಕೆ ಬರಲ್ಲ ಅಂತ ಟೇಬಲ್ಸ್ ಅದಕ್ಕೋಸ್ಕರ ನಾನೇನ್ ಮಾಡಿದೆ ವೈ ನಾಟ್ DIY ಅಂತ ಲೈಕ್ ಡೂ ಇಟ್ ಯುವರ್ ಸೆಲ್ಫ್ ನಾನೇ ಮಾಡ್ಬೇಕು ಟೇಬಲ್ ಅಂತ ಇವಾಗ ನಾನು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀನಿ ಸೊ ನಾನು ನಮ್ಮೂರಲ್ಲೇ ಒಂದು 5x2 feet ಟೇಬಲ್ ಇದೇನ್ ಕಾಣಿಸ್ತಾ ಇದೆ ನಿಮ್ಗೆ ಸೊ ಇದಿಷ್ಟು ದೊಡ್ಡ ಟೇಬಲ್ ನ ನಾನೇ ಮಾಡೋಣ ಅಂತ ಈ ಸಪರೇಟ್ ಆಗಿ ಪ್ಲೈವುಡ್ ಶೀಟ್ ತಗೊಂಡ್ಬಂದೆ 3/4 inch ಆಮೇಲೆ ಅದ್ರ ಮೇಲ್ಗಡೆ ಹಾಕಕ್ಕೆ ಸನ್ಮೈಕಾ ಶೀಟ್ ತಗೊಂಡ್ಬಂದಿದ್ದೀನಿ ಸೊ ದಿಸ್ ಕಾಸ್ಟೆಡ್ ಮೀ ಅರೌಂಡ್ 1,500 rupees ಅಷ್ಟೇ ಸೊ ಇವಾಗ ಮೇಲ್ಗಡೆ ಟೇಬಲ್ ಟಾಪ್ ಏನೋ ರೆಡಿ ಆಯ್ತು 1,500 ಅಲ್ಲಿ ಮತ್ತೆ ಟೇಬಲ್ ಸ್ಟ್ಯಾಂಡಿಗೆ ಏನ್ ಮಾಡೋದಂತ ಯೋಚನೆ ಬಂತು ಸೊ ಐಕ್ಯಾದಲ್ಲಿ ನಿಮ್ಗೆ ಸಪರೇಟ್ ಆಗಿ ಸ್ಟ್ಯಾಂಡ್ ಸಿಗುತ್ತೆ ಲೈಕ್ ಅದನ್ನ ಲೆಗ್ಸ್ ಅಂತಾನು ಕರೀತಾರೆ 4 legs ಈಚ್ ಲೆಗ್ ವಿಲ್ ಕಾಸ್ಟ್ ಯು ಅರೌಂಡ್ 350-400 rupees ಅಂದ್ರೆ ನೀವು 4 legs ಅಂದ್ರೆ 1,600 ಆಯ್ತು ಪ್ಲಸ್ ಟೇಬಲ್ ಟಾಪ್ ಬಂದ್ಬಿಟ್ಟು 1,500 ಅಪ್ರಾಕ್ಸಿಮೇಟ್ 3,000 rupees ಅಲ್ಲಿ ವಿ ಆರ್ ಡನ್ ವಿತ್ ದ ಟೇಬಲ್ ಸೊ ಆಸ್ ಆಫ್ ನೌ ಪ್ಲಾನ್ಸ್ ಈ ತರ ಇದೆ ಸೊ ಇದು ಎಕ್ಸಿಕ್ಯೂಟ್ ಆಗ್ಬೇಕು ಅಂಡ್ ಆಲ್ಸೋ ನಾನೇ ಸನ್ಮೈಕಾನ ಟೇಬಲ್ ಟಾಪ್ ಅಂದ್ರೆ ಪ್ಲೈವುಡ್ ಮೇಲೆ ಅನ್ಸನ್ ಅನ್ಕೊಂಡೆ ಫೆವಿಕಾಲ್ ಎಲ್ಲ ಇದೆ ಮನೇಲಿ ಅನ್ಸನ್ ಅನ್ಕೊಂಡೆ ಬಟ್ ಫಿನಿಶಿಂಗ್ ಕ್ಲೀನ್ ಆಗಿ ಬರಲ್ಲ ಅದಕ್ಕೆ ನಾನು ನಾಳೆ ಕಾರ್ಪೆಂಟರ್ ಹತ್ರ ತಗೊಂಡೋಗ್ಬಿಟ್ಟು ಅವ್ರ ಹತ್ರನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ತರ ಸನ್ಮೈಕಾ ನನಗೆ ಗಂಟಿಸ್ಕೊಡಿ ಸಾಕು ನಾನು ಮಿಕ್ಕಿದೆಲ್ಲ ನಾನು ಮಾಡ್ಕೊಂತೀನಿ ಅಂತ ಅಂಡ್ ಆಲ್ಸೋ ದ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಟೇಬಲ್ ಈಸ್ ದಟ್ ಈ ಟೇಬಲ್ ಟಾಪ್ ಮತ್ತೆ ಸ್ಟ್ಯಾಂಡ್ ಎರಡು ಸಪರೇಟ್ ಮಾಡ್ಬೋದು ಐಕಿಯಾ ಲೆಗ್ ಹೇಗಿದೆ ಅಂದ್ರೆ ಅದು ಜಸ್ಟ್ ಲೈಕ್ ಎರಡು ಪಾರ್ಟ್ ಕೊಡ್ತಾನೆ ಒಂದು ಫ್ಲಾಟ್ ಪಾರ್ಟ್ ಕೊಡ್ತಾನೆ ಒಂದು ಲೆಗ್ ಸ್ಟ್ಯಾಂಡ್ ಕೊಡ್ತಾನೆ ಅದೇನ್ ಫ್ಲಾಟ್ ಪಾರ್ಟ್ ಬರುತ್ತಲ್ಲ ಅದು ಟೇಬಲ್ ಟಾಪ್ ಮೇಲೆ ಪರ್ಮನೆಂಟ್ ಆಗಿ ಫಿಕ್ಸ್ ಆಗುತ್ತೆ ವಿತ್ 5 screws ಆಮೇಲೆ ಅದೇನು ಸ್ಟ್ಯಾಂಡ್ ಬರುತ್ತಲ್ಲ ಲೈಕ್ ಸ್ಟ್ಯಾಂಡ್ ಅದು ಸಿಂಗಲ್ ಸ್ಕ್ರೀವ್ ಅಲ್ಲಿ ನಾವೇ ಟೈಟ್ ಮಾಡೋದು ಯಾವಾಗ ಬೇಕಾವಾಗ ಟೈಟ್ ಮಾಡ್ಬೋದು ಬೇಡ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅಂದಾಗ ಅದು ಸ್ಟ್ಯಾಂಡ್ ರಿಮೂವ್ ಮಾಡ್ಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ನಾನಿರೋದು ರೆಂಟಲ್ ಮನೆ ಆಗಿದ್ರಿಂದ ನಾನೇನ್ ಅನ್ಕೊಂಡೆ ನನಗೆ ಲೈಕ್ ಇಫ್ ಐ ಆಮ್ ಚೇಂಜಿಂಗ್ ಹೋಮ್ ಫಿಸಿಬಿಲಿಟಿ ಇರಬೇಕು ಈಸಿಯಾಗಿ ತಗೊಂಡೋಗ್ಬೇಕು ಅನ್ನೋ ರೀಸನ್ಗೆ ಆ ತರ ಸೆಟಪ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಪ್ಲಾನ್ ಪ್ರಕಾರನೇ ಹೋಗ್ತಾ ಇದೆ ಸನ್ಮೈಕಾ ಶೀಟ್ ಬಂದ್ಬಿಟ್ಟು ವೈಟ್ ಕಲರ್ ಇದೆ ಫುಲ್ ಗ್ಲಾಸಿ ಫಿನಿಶ್ ತಗೊಂಡಿದ್ದೀನಿ ಬಿಕಾಸ್ ವೈಟ್ ಈಸ್ ನೀಟ್ ಅಟ್ರಾಕ್ಟಿವ್ ಅಂಡ್ ಕಂಪ್ಯೂಟರ್ ಡೆಸ್ಕ್ ಅಲ್ವಾ ಅಷ್ಟು ಈಸಿಯಾಗಿ ಡರ್ಟಿ ಆಗಲ್ಲ ಸೊ ನೋಡೋಣ ನಾನು ನಾಳೆ ಬೆಳಿಗ್ಗೆ ಇದನ್ನು ಕಾರ್ಪೆಂಟರ್ ಹತ್ರ ತಗೊಂಡು ಹೋಗ್ತೀನಿ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ ಲೈಕ್ ದಿಸ್ ಈಸ್ ಜಸ್ಟ್ ಸ್ಟೋರಿ ನಿಮಗೆ ಒಂಥರ ಪ್ರಿಕ್ವೆಲ್ ಅಂತಾರಲ್ಲ ಪ್ರಿಕ್ವೆಲ್ ಸ್ಟೋರಿ ಆ ಥರ ಇದು ಸೊ ಪ್ರೋಸೆಸ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೇ ಟ್ಯೂನ್ಡ್ ದಿ ನೆಕ್ಸ್ಟ್ ಡೇ ನೆನ್ನೆ ಅಂದೆ ನಾನು ಕಾರ್ಪೆಂಟರ್ ಹತ್ರ ಹೋಗೋಣ ಅಂತ ಬಟ್ ಹೋಗಿದ್ವಿ ಅಲ್ಲಿ ಅದು ಅಂಗಡಿ ಕ್ಲೋಸ್ ಆಗಿತ್ತು ಸೊ ವಿ ಕೇಮ್ ಬ್ಯಾಕ್ ಆ್ಯಂಡ್ ನಾವೇ ಹಚ್ಚಿ ಎಲ್ಲ ಮಾಡ್ತಾ ಇದೀವಿ ನೀವೇ ನೋಡ್ತಾ ಇದ್ರೆ ವೇಟ್ ಎಲ್ಲ ಇಟ್ಟಿದ್ದೀವಿ ಸೊ ವಿಲ್ ಲೀವ್ ಇಟ್ ಲೈಕ್ ದಿಸ್ ಟಿಲ್ ಈವ್ನಿಂಗ್ ಮೇ ಬಿ ಸಮ್ 8-9 hours ಆಗಲಿ 8-9 hours ಆದರೆ ಕ್ಲೀನಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಸೊ ಅದಾದಮೇಲೆ ಇನ್ನೊಂದು ಸೈಡ್ ಮಾಡಿಬಿಡ್ತೀವಿ ಸೊ ನೈಟ್ ಎಲ್ಲ ಅದು ಫುಲ್ ಆ ಸೈಡ್ ಫುಲ್ ಗಟ್ಟಿ ಆಗಲಿ ಅಂತ ಐ ವಿಲ್ ಕೀಪ್ ಯು ಪೋಸ್ಟೆಡ್ 8 hours later ಸೊ ಗೈಸ್ ನೋಡಿ SH ಫೆವಿಕಾಲ್ ಗಮ್ಮಲ್ಲಿ ಅಂಟಿಸಿದೆ ಸೊ ಇದು SH ಸೊ ದಿಸ್ ಇಸ್ ದ SH ಗಮ್ ಇದು ಫಿಕ್ಸ್ ಆಗೋಕ್ಕೆ ಸಮ 8 hours ಆಗುತ್ತೆ ಮಾರ್ನಿಂಗ್ 10:00 ಏನೋ ಅಂಟಿಸಿದ್ದು ಇವಾಗ ಟೈಮ್ 6:00 ಆಗಿದೆ ಸೊ ಇವಾಗ ನಾನು ಇದನ್ನು ಪ್ಲಾಸ್ಟ್ರು ಒಂದು ಸೈಡ್ ತೆಗಿತಾ ಇದ್ದೀನಿ ಆ್ಯಂಡ್ ಈ ಸೈಡ್ ಇವಾಗ ಸನ್ಮೈಕಾ ಅಂಟ್ಸನ್ ಇದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಾದ್ಮೇಲೆ ಸೊ ಸನ್ಮೈಕಾ ಹಾಕಾದ್ಮೇಲೆ ಮೇಲ್ಗಡೆ ಅಂಟಿಸಾದ್ಮೇಲೆ ಯು ಹ್ಯಾವ್ ಟು ಯೂಸ್ ದಿಸ್ ಪೇಪರ್ ಟೇಪ್ ಇದನ್ನು ಯೂಸ್ ಮಾಡಿ ನೀವು ನೀಟಾಗಿ ಎಲ್ಲ ಇದ್ದಸು ಟೇಪ್ ಹಾಕಬೇಕು ಅವಾಗ ಏನಾಗುತ್ತೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಸನ್ಮೈಕಾ ಪ್ಲೇವುಡ್ ಶೀಟ್ ಮೇಲೆ ಕಾರ್ಪೆಂಟರ್ ಹತ್ರ ಮಾಡಿಸ್ತೀರಾ ಅಂದ್ರೆ ಅವರೇ ಮಾಡ್ತಾರೆ ಇಫ್ ಯು ಆರ್ ಡೂಯಿಂಗ್ ಇಟ್ ಆನ್ ಯೋರ್ ಓನ್ ಸೊ ಕೀಪ್ ದಿಸ್ ಥಿಂಗ್ ಇನ್ ಮೈಂಡ್ ಮಚ್ ಲೇಟರ್ ಸೊ ನಾನು ಇಲ್ಲಿ ಹಾಕಿದ ಪ್ಲಾಸ್ಟರ್ ಎಲ್ಲ ತೆಗೆದೆ ತೆಗೆದ್ಬಿಟ್ಟು ಸನ್ಮೈಕಾ ನೋಡಿದೆ ಚೆಕ್ ಮಾಡಿದೆ ಇಟ್ಸ್ ಪ್ರಾಪರ್ಲಿ ಅಟ್ಯಾಚ್ ಟು ದ ಪ್ಲೈವುಡ್ ಸೊ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ನಮ್ಮ ಕೆಲಸ ಏನಂದ್ರೆ ಇಲ್ಲಿ ನೋಡಿ ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಸ್ವಲ್ಪ ಪಾರ್ಟ್ ಈಚೆ ಬಂದಿದೆ ಸನ್ಮೈಕಾ ಸೊ ಏನು ಮಾಡೋಣ ಅಂದರೆ ಈ ಫೈಲಿಂಗ್ ಟೂಲ್ ತೊಗೊಂಡು ಕ್ಲೀನಾಗಿ ಫೈಲ್ ಮಾಡೋಣ ಸೊ ದ್ಯಾಟ್ ಎಲ್ಲ ಕ್ಲೀನಾಗಿ ಲೆವೆಲ್ ಆಗಿರಲಿ ಅಂತ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ
ಸೊ ಇದೇ ತರ ಎಲ್ಲ ಕಡೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸ್ನೇಹಿತರೆ ಟೇಬಲ್ ಫುಲ್ ರೆಡಿ ಆಗಿದೆ, ಲೈಕ್ ಆಲ್ಮೋಸ್ಟ್ ರೆಡಿ. ಇಲ್ಲಿ ಸೈಡ್ಗೆಲ್ಲ ನೋಡಿ ಕ್ಲೀನಾಗೆಲ್ಲ ಫಿನಿಷಿಂಗ್ ಕೊಟ್ಟಿದ್ದೀನಿ ಎಲ್ಲ ಕಡೆನೂ, ಕ್ಲೀನಾಗಿ ಎಲ್ಲ ಕಡೆ ಫುಲ್ ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ ಈ ಫೈಲಿಂಗ್ ಟೂಲಲ್ಲಿ. ಈ ಕಡೆ ಒಂದು ಸ್ವಲ್ಪ ಕಟ್ ಮಾಡಿಸ್ಕೊಂಬರ್ಬೇಕು ವುಡ್ ಶಾಪ್ಗೆ ಹೋಗ್ಬಿಟ್ಟು. ಇಟ್ ಟುಕ್ ಅರೌಂಡ್ 1.5-2 hours ಆಯಿತು ನೀಟಾಗಿ ಫೈಲ್ ಮಾಡೋಕ್ಕೆ. ಸೊ ದಿಸ್ ಇಸ್ ದ ಅಪ್ಡೇಟ್, ಕೀಪ್ ಯು ಗೈಸ್ ಪೋಸ್ಟೆಡ್. ದ ನೆಕ್ಸ್ಟ್ ಮಾರ್ನಿಂಗ್, ಸೊ ಸ್ನೇಹಿತರೆ ಇದು ಡೇ 3. ಸೊ ನೋಡಿ ಟೇಬಲ್ ಆಲ್ಮೋಸ್ಟ್ ರೆಡಿ, ಫುಲ್ ಗಮ್ಮೆಲ್ಲ ಕ್ಲೀನಾಗಿ ಅಂಟಿದೆ. ಎರಡು ಸ್ವಲ್ಪ ಕಟ್ ಮಾಡ್ಕೊಂಬಂದೆ, ಎಬ್ಬೊಡ್ದೆಬ್ಬೊಡ್ ಕಟ್ ಮಾಡ್ಬಿಡ ಅವನಿಗೆ ಗುರು ಸಿಸ್ಕ್ಯ. ಸ್ವಲ್ಪ ಮಿಸ್ಟೇಕ್ ಆಯಿತು, ಇದು ಫೈಲ್ ಮಾಡಿ ತೆಗಿಬೋದು ಬಟ್ ಫೈಲಿಂಗ್ ಟೂಲು ಇಲ್ಲ ನನ್ನ ಹತ್ರ ಇವಾಗ. ಆ್ಯಂಡ್ ಆಲ್ಸೋ ಇವಾಗ ಎಡ್ಜಸ್ ನೋಡಿ ಈ ಥರ ಇದೆ ಅಲ್ವಾ. ಸೊ ವಾಟ್ ವಿ ಕ್ಯಾನ್ ಡೂ ಇಸ್, ಈ ಬೀಡಿಂಗ್ ಸಿಗುತ್ತೆ ನಿಮಗೆ, ಈ ಬೀಡಿಂಗ್ ಬಂದುಬಿಟ್ಟು ಇಲ್ಲಿ ಕ್ಲೀನಾಗಿ ಅಂಟ್ಸ್ಕೊಂಡು ಹೋಗ್ಬೇಕು ಎಡ್ಜ್ಗೆ, ಪಕ್ಕ ಆಗುತ್ತೆ ನೋಡಿ. ಒಂದು 14 ತೊಗೊಂಬಂದಿದ್ದೀನಿ, ಇದಕ್ಕೆ ಎಷ್ಟು ಬೇಕಷ್ಟು. ಇದು ಕೂಡ ಮೆರೈನ್ ಫೆವಿಕಾಲಲ್ಲಿ ಅಂಟಿದ್ರೆ ಸಮ್ 4 hours ಸೆಟ್ ಆಗುತ್ತೆ. ಸೊ ಇಲ್ಲಿ ಎಡ್ಜಸ್ಸಲ್ಲಿ ನೋಡಿ ಫುಲ್ ಲೂಸ್ಟ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಕೂಡ ಫೆವಿಕಾಲ್ ಹಾಕ್ಬಿಟ್ಟು ಟೇಪ್ ಹಾಕ್ಬಿಟ್ಟು ಕೂರಿಸ್ಬಿಟ್ರೆ ಈ ಥರ ಪ್ರೆಸ್ ಆಗಿ ಇಟ್ಕೊಂಡು ಕ್ಲೀನಾಗಿ ಇದು ಕೂತ್ಕೊಳ್ಳುತ್ತೆ. ಈ ಕೆಲಸ ಮುಗಿದ್ರೆ ಇನ್ನೆಲ್ಲ ಕೆಲಸ ಮುಗ್ದಂಗೆ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಕೂಡ ಮಾಡ್ಕೊತ ಇದ್ದೀನಿ. ಟೂ ಮಚ್ ಪ್ಯಾಕಿಂಗ್ ಬ್ರೋ, ಟೂ ಮಚ್ ಪ್ಯಾಕಿಂಗ್, ಟೂ ಮಚ್ ಸ್ಟ್ರೆಸ್ಫುಲ್. ಫೈನ್, ಇದನ್ನು ಸ್ಟಿಕ್ ಮಾಡೋಣ, ಐ ವಿಲ್ ಕೀಪ್ ಯು ಗೈಸ್ ಪೋಸ್ಟೆಡ್. ಸ್ನೇಹಿತರೆ ಬೀಡಿಂಗ್ ಪಟ್ಟಿ ಫುಲ್ ಹಾಕಿದ್ದೀನಿ ನೋಡಿ, ಈ ಥರ ಕುತ್ಕೊಂಡಿದೆ. ವೈಟ್ ಆ್ಯಂಡ್ ವೈಟ್ ಮ್ಯಾಚಿಂಗ್ ಇರಲಿ ಅಂತ ವೈಟೇ ತೊಗೊಂಡಿದ್ದೀನಿ. ತುಂಬ ಕಲರ್ ಸಿಗುತ್ತೆ, ಸೊ ನೀವು ಯಾವ ಕಲರ್ ಸನ್ಮೈಕಾ ತೊಗೊಂತೀರೋ ಅದಕ್ಕೆ ನೀವು ಮ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ಸನ್ಮೈಕಾನ ಇಲ್ಲಿ ಅಂಟಿಸ್ಬೋದು. ಬಟ್ ಐ ಡಿಡ್ ನಾಟ್ ಟೇಕ್ ದ ರಿಸ್ಕ್ ಆಫ್ ಕಟ್ಟಿಂಗ್ ದ ಸನ್ಮೈಕಾ, ಅಂಟಿಸೋದು ಎಲ್ಲ ಮಾಡಿಲ್ಲ. ಡೈರೆಕ್ಟ್ ಬೀಡಿಂಗ್ ತೊಗೊಂಬಂದ್ಬಿಟ್ಟೆ, ವೈಟ್ ಕಲರ್ ಸ್ಟ್ರಿಪ್ ಇದು. ಆ್ಯಂಡ್ ಆಲ್ಸೋ ಇದು ಬೇಕಾಗುತ್ತೆ ನಿಮಗೆ, ಇದಕ್ಕೆ ಆಗ್ರೋ ಟೇಪ್ ಅಂತಾರೆ, ಆಗ್ರೋನು ಆಬ್ರೋನು ಟೈಪ್ ಅಂತಾರೆ. ಸೊ ದಿಸ್ ವಿಲ್ ಕಾಸ್ಟ್ ಅರೌಂಡ್ 22-25 rupees ಅಷ್ಟೇ. ಸೊ ಟೇಬಲ್ ಆಲ್ಮೋಸ್ಟ್ ರೆಡಿ ಇದೆ, ಸ್ಟ್ಯಾಂಡ್ ಡ್ರಿಲ್ ಮಾಡಿ ಹಾಕೋಣ ಅಥವಾ ಡೈರೆಕ್ಟಾಗಿ ಹಾಕ್ತೀನೋ ಗೊತ್ತಿಲ್ಲ. ಬಟ್ ನಲ್ಲಿ ಸ್ಟ್ಯಾಂಡ್ ಒಂದು ಹಾಕಿದ್ರೆ ಕಂಪ್ಲೀಟ್ ಟೇಬಲ್ ರೆಡಿ ಆಗುತ್ತೆ. ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಕ್ಚುಲಿ ನಾಳೆ ಬ್ಯಾಂಗ್ಳೂರ್ ಹೊರಟೆ, ತೊಗೊಂಡೋಗ್ತೀನಿ ನಾಳೆ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ತೊಗೊಂಡೋಗ್ಬಿಟ್ಟು ಈ ಟೇಬಲ್ನ ರೆಡಿ ಮಾಡ್ತೀನಿ. ಸೊ ಅಲ್ಲೇ ಸಿಗೋಣ, ಬಾಯ್. ಸೊ ಸ್ನೇಹಿತರೆ, ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದೆ. ದಿಸ್ ಇಸ್ ದ ಪ್ರೀವಿಯಸ್ ಡೇ ಆಫ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ನೋಡಿ ಇಲ್ಲಿ ಈ ಟೇಬಲ್ನ ಮಾಡೋದು ತುಂಬ ಈಸಿ ಇತ್ತು ಗುರು, ತೊಗೊಂಡೋಗೋದು ಹೆವಿ ಕಷ್ಟ ಇದೆ. ಲುಕ್ ಅಟ್ ಆಲ್ ದ ಫಿಸಿಕ್ಸ್ ದಟ್ ಐವ್ ಅಪ್ಲೈಡ್. ಸೊ ಬ್ಯಾಕ್ ಸೀಟ್ನ ಮಲಗಿಸ್ಬಿಟ್ಟು ಟೇಬಲ್ನ ಈ ಥರ ಇಟ್ಟು, ಸೊ ಮುಂದೆಗಡೆ ಟೇಬಲ್ ಹೋಗಬಾರ್ದಂತ ಅಲ್ಲೊಂದು ಮರದ ಸಪೋರ್ಟ್ ಕೊಟ್ಬಿಟ್ಟು ಅಲ್ಲಿ ಬ್ಲ್ಯಾಂಕೆಟ್ ಹಾಕಿದ್ದೀನಿ. ಡ್ಯಾಶ್ಬೋರ್ಡಿಗೆ ತಡ್ಕೊಂಡಿದೆ ಅದು, ಆ್ಯಕ್ಚುಲಿ ವುಡನ್ ಪೀಸ್. ಇಟ್ಸ್ ವೆರಿ ಸ್ಟಿಫ್ಲಿ ಸಿಟಿಂಗ್ ದೇರ್. ದಿ ನೆಕ್ಸ್ಟ್ ಡೇ, ಸೊ ಸ್ನೇಹಿತರೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ನಾನು ಹೇಳ್ದಂಗೆ ಟೈಮ್ 1 hour ಆಗಿಬಿಡ್ತು, 11:15 ಏನೋ ಮನೆ ಬಿಟ್ಟಿದ್ದು ನಾನು. ಅವಾಗ ಗೊತ್ತಾಯ್ತು ಟೈರ್ ಪಂಕ್ಚರ್ ಆಗಿದೆ ಅಂತ. ಟೈರ್ ಪಂಕ್ಚರ್ ಹಾಕಿಸಿದೆ, ಬ್ರೇಕ್ ಪ್ಯಾಡ್ಸ್ ಫುಲ್ ಸೌದೋಗಿತ್ತು, ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸಿದೆ. ಆಮೇಲೆ ಇವಾಗ ಹೋಗ್ತಾ ಎಮಿಷನ್ ಟೆಸ್ಟ್ ಒಂದು ಮಾಡಿಸೋಗ್ಬೇಕು, ಡೀಸೆಲ್ ಫುಲ್ ಹಾಕ್ಸಿದ್ದೀನಿ. ಸೊ 1 day ಬಿಫೋರ್ ಮಾಡ್ಕೊಬೋದು ಇದೆಲ್ಲ ಕೆಲಸ, ಬಟ್ ಟೈರ್ ಪಂಕ್ಚರ್ ಆಗಿದ್ದು ಇವತ್ತು ಬೆಳಿಗ್ಗೆ. ಆ್ಯಂಡ್ ಆಲ್ಸೋ ಬ್ರೇಕ್ ಪ್ಯಾಡ್ಸ್ ಹೋಗಿದೆ ಅಂತ ಗೊತ್ತಾಗಿದ್ದು ನೆನ್ನೆ ನೈಟ್, ಬಿಕಾಸ್ ನೆನ್ನೆ ನೈಟ್ ಗಾಡಿ ತೆಗ್ದಿದ್ದು. ಇಟ್ಸ್ ಓಕೆ, ಹ್ಯಾಪನ್ಸ್. ಮೇ ಬಿ ಒಂದು 4-5 hours ಆಗುತ್ತೆ ನಂಗೆ ಬ್ಯಾಂಗ್ಳೂರ್ ರೀಚ್ ಆಗೋಕ್ಕೆ. ಲಗೇಜ್ ಕೂಡ ಹೆವಿ ಇದೆ ಅಲ್ಲ, ಸೊ ಸ್ವಲ್ಪ ನಿಧಾನ ಹೋಗ್ತೀನಿ. ಜಸ್ಟ್ ಪ್ರೇ ಫಾರ್ ಮೀ ಗೈಸ್, ಏನೋ ಆಗಲ್ಲ ಅಂತ. ಐ ನೋ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಆಫ್ಟರ್ ಐ ರೀಚ್ ಬ್ಯಾಂಗ್ಳೂರ್, ಬಟ್ ಸ್ಟಿಲ್ ಓಕೆ, ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ. ಬೈ ದ ವೇ ಟೈಮ್ 1 PM ಆಗಿದೆ ಹೇಳ್ದಂಗೆ. ಸೊ ಯಾ, ಲೆಟ್ಸ್ ಗೋ. ಮಚ್ ಲೇಟರ್. ಸೊ ಸ್ನೇಹಿತರೆ, ಚೇಂಜ್ ಆಫ್ ಪ್ಲಾನ್ಸ್, ವಿ ಹ್ಯಾವ್ ಕಮ್ ಟು ಐಕಿಯಾ. ಡೈರೆಕ್ಟ್ ಆಗಿ ಮನೆಗೆ ಹೋಗಿಲ್ಲ, ಐಕಿಯಾ ಬಂದ್ಬಿಟ್ಟು ಹೋಗೋಣ ಅಂತ. ಲೈಕ್ ಆನ್ ದ ವೇ ಏನು ನಾವು ಮನೆಗೆ ಹೋಗ್ತೀವಲ್ಲ ಅದೇ ರೂಟಲ್ಲಿ ಐಕಿಯಾ ಸಿಗುತ್ತೆ. ಸೊ ಬಂದಿದ್ದೀವಿ ನೋಡಿ, ಇಲ್ಲಿ ಫುಲ್ ಪಾರ್ಕಿಂಗು, ಗಾಡಿ ಅಂತೂ ಎಷ್ಟು ನಿಂತಿದ್ದಾವೆ ಗೊತ್ತಾ. ಸಿಕ್ಕ ಲೇ ಎಕ್ಸಿಟಿಗೆ ಬಂದ್ಬಿಟ್ವಾ ನೋಡಿ, ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಎಕ್ಸಿಟ್ ಬಂದ್ಬಿಟ್ಟಿದ್ದೀನಿ. ಓಕೆ, ಸೊ ವಿ ಹ್ಯಾವ್ ಪಾರ್ಕ್ಡ್ ಅವರ್ ವೆಹಿಕಲ್, ಲೆಟ್ಸ್ ಗೋ ಟು ಐಕಿಯಾ. ನೋಡಿ ಎಷ್ಟು ಗಾಡಿಗಳು ನಿಂತಿದ್ದಾವೆ ಗೊತ್ತಾ, ಲಾಸ್ಟ್ ಟ್ಯೂಬ್ಲೈಟ್ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ತನಕನೂ ಫುಲ್ ಪಾರ್ಕಿಂಗ್ ಇದೆ. ಎನಿವೇಸ್ ಲೆಟ್ಸ್ ಗೋ. ಎಂಟ್ರೆನ್ಸ್ ನೋಡಿ ಈ ಥರ ಇದೆ, ಫುಲ್ ಅದ್ದೂರಿ. ಐ ಗೆಸ್ ವಿ ಹ್ಯಾವ್ ಟು ಗೋ ಅಪ್, ಲೆಟ್ಸ್ ಗೋ. ಇವಾಗ ಆಫೀಸ್ ಸ್ಪೇಸಿಗೆ ಬಂದಿದ್ದೀವಿ. ಸೊ ದಿಸ್ ಈಸ್ ಹೌ ಇಟ್ ಈಸ್, ಎಲ್ಲ ಥರ ಚೇರ್ಸ್ ಇದೆ ಗುರು, ನೆಕ್ಸ್ಟ್ ಲೆವೆಲ್ ಚೇರ್ಸು. ಸೊ ದಿಸ್ ವಿಲ್ ಕಾಸ್ಟ್ ಅರೌಂಡ್ 8,490 ವಿತೌಟ್ ಹೆಡ್ ರೆಸ್ಟ್. ಆ್ಯಂಡ್ ಆಲ್ಸೋ ಲುಕ್ ಅಟ್ ದಿಸ್ ಟೇಬಲ್ಸ್, 16,000 rupees ಟೇಬಲ್ ಇದು. ಸೊ ಈ ಥರ ಇದೆ, ಡ್ರಾಯರ್ಸ್ ಎಲ್ಲ ಚಿಕ್ಕ ಚಿಕ್ಕದಿದೆ, ನಾಟ್ ವರ್ತ್ ಇಟ್. ಸೊ ಇದು ನೋಡಿ, ಬ್ಲ್ಯಾಕ್ ಕ್ಯಾಪ್ಟನ್ ಆಡಲ್ಸ್ ಅಂತ ಇದೆ ಅಲ್ಲ. ಸೊ ದಿಸ್ ವಾಸ್ ಅ ಟೇಬಲ್ ದಟ್ ಐ ವಾಸ್ ಅಬೌಟ್ ಟು ಬೈ, ಬಟ್ ಇದು ಜಸ್ಟ್ 120x60cm ಇದೆ, ನಂದು 150x60 ಬರುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಹಾಲೋ, ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಹಾಲೋ ಫ್ರಮ್ ಇನ್ಸೈಡ್. ಬಟ್ ಐ ವಿಲ್ ಬಿ ಯೂಸಿಂಗ್ ದ ಸೇಮ್ ಲೆಗ್ಸ್ ಕಾಲ್ಡ್ ಆಡಿಲ್ಸ್, ಆಡಿಲ್ಸ್ ಅಂತ ಇದ್ರ ಹೆಸರು. ಸೊ ಇದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು. ಇದು ಬಂದುಬಿಟ್ಟು ಓಲೋವ್ ಸ್ಟ್ಯಾಂಡು, ಓಲೋವ್ಗೆ 650 ಆಗುತ್ತೆ, ಆಡಿಲ್ಸ್ಗೆ
400 ಆಗುತ್ತೆ ಫಾರ್ ಮೀ ಆಡಲ್ಸ್ ಇಸ್ ಮೋರ್ ದನ್ ಎನಫ್ ಓಲೋ ಎಲ್ಲ ಹೆವಿ ಹೈಟ್ ಆಯಿತು ಆ್ಯಂಡ್ ಆಲ್ಸೋ ನೋಡಿ ನೀವು ಯಾವುದೇ ಒಂದು ಪ್ರಾಡಕ್ಟ್ ನೋಡಿದ್ರು ಇಲ್ಲಿ ಟೇಬಲ್ ಟಾಪ್ಗೆ ಇಷ್ಟು ಪ್ರೈಸ್ ಅಂತ ಇರುತ್ತೆ ಮತ್ತು ಅಂಡರ್ ಫ್ರೇಮಿಗೆ ಇಷ್ಟಿರುತ್ತೆ ಎಲ್ಲ ಸಬ್ ಸಪ್ರೇಟ್ ಸಿಗುತ್ತೆ ನಿಮಗೆ ನಿಮಗೆ ಟೇಬಲ್ ಟಾಪ್ ಒಂದು ಚೂಸ್ ಮಾಡ್ಬೋದು ಬಾಟಮ್ ಸ್ಟ್ಯಾಂಡ್ ಒಂದು ಚೂಸ್ ಮಾಡ್ಬೋದು ಲೈಕ್ ಎವ್ರಿಥಿಂಗ್ ಡಿಸ್ಮ್ಯಾಂಟಲ್ ಮಾಡಿಕೊಡ್ತಾರೆ ಇದು ನೋಡಿ ಇದು ಬಂದುಬಿಟ್ಟು ಕೇಬಲ್ ಆರ್ಗನೈಸರ್ಸ್ ಅಂತ ಸೊ ಇದನ್ನು ನಿಮ್ಮ ಟೇಬಲ್ ಕೆಳಗಡೆ ಹಾಕಿದ್ರೆ ಸೊ ನಿಮ್ಮ ಕೇಬಲ್ಸ್ ಎಲ್ಲ ಇದ್ರ ಮೇಲೆ ಇಟ್ಕೊಬೋದು ನೋಡಿ ಇದನ್ನು ಹೇಳಿದ್ದು ಟೇಬಲ್ ಸಾರಿ ಕೇಬಲ್ ಆರ್ಗನೈಸರ್ಸ್ ಸೊ ಯು ಕ್ಯಾನ್ ಸಿ ದಿಸ್ ಟ್ಯಾಗ್ ಇದು ರೆಡ್ ಕಲರ್ ಟ್ಯಾಗ್ ಅಂದರೆ ಇಟ್ ಇಸ್ ಅ ಸೆಲ್ಫ್ ಸರ್ವ್ ಏರಿಯಾ ಅಂದರೆ ಈ ಏರಿಯಾಗೆ ನೀವು ಹೋದರೆ ಈ ರ್ಯಾಕಲ್ಲಿ ಈ ಲೊಕೇಶನಲ್ಲಿ ನಿಮಗೆ ಐಟಮ್ ಸಿಗುತ್ತೆ 4x ಅಂತ ಇದೆ ಅಲ್ವಾ ಸೊ ದಿಸ್ ಈಸ್ ಆಡಲ್ಸ್ ಲೆಗ್ 4 ಸೊ ಈ ಏರಿಯಾದಲ್ಲಿರುತ್ತೆ ನೋಡಿ ಇದೆಲ್ಲ ಲೊಕೇಶನ್ ಸಿಗುತ್ತೆ ನಿಮಗೆ ಕೆಳಗಡೆ ಹೋಗಿ ತೊಗೋಬೋದು ನಾವೇ ವಿಚ್ ಇಸ್ ರಿಯಲಿ ಗುಡ್ ಸೊ ಗೈಸ್ ನೋಡಿ ಫೈನಲಿ ಸೆಲ್ಫ್ ಸರ್ವ್ ಫರ್ನಿಚರ್ ಏರಿಯಾಗೆ ಬಂದಿದ್ದೀವಿ ನಮ್ಮ ಐಟಮ್ ಸಿಗೋದಿಲ್ಲ ಸೊ ಇಲ್ಲಿ ರ್ಯಾಕ್ 6 ಸಿಗುತ್ತೆ ಓ ಮೈ ಗಾಡ್ ಓ ಮೈ ಗಾಡ್ ಯಪ್ಪ ಆ್ಯಕ್ಚುಲಿ ಫಾರಿನರ್ಸ್ ಈ ಥರ ಹೋಗಿ ಎತ್ಕೊಳ್ಳೋದು ನೋಡಿದ್ದೆ ನಾನು ಅವ್ರವ್ರ ವೀಡಿಯೋಸ್ ನಾನು ಡೆಸ್ಕ್ ಸೆಟಪ್ ವೀಡಿಯೋಸ್ ತುಂಬ ನೋಡಿದ್ದೀನಿ ಸೊ ಅವರು ಐಕ್ಯಾಗೆ ಹೋಗಿ ತೊಗೊತಾಯಿದ್ರು ಸೊ ನೋಡಿ ಕ್ರೇಜಿ ಇದೆ ನೆಕ್ಸ್ಟ್ ಲೆವೆಲ್ ನೋಡ್ರಪ್ಪ ಎಷ್ಟು ಹ್ಯೂಜ್ ಇದೆ ಆ್ಯಂಡ್ ನಮ್ಮ ಐಟಮ್ ಇಲ್ಲೇ ಸಿಕ್ಬಿಡ್ತು ನಮಗೆ ಆಡಲ್ಸ್ ವಿ ಆರ್ ಟೇಕಿಂಗ್ ಅರೌಂಡ್ 5 ಅಂದರೆ 400 ಒಂದಕ್ಕೆ ಐದಕ್ಕೆ ಒಂದು 2,000 ಆಗುತ್ತೆ ಸೊ ಮೇಜರ್ ಬಂದುಬಿಟ್ಟು ಇದೇ ಖರ್ಚು ನನಗೆ ಆ್ಯಕ್ಚುಲಿ ಟೇಬಲ್ ಟಾಪ್ 1,000 ಆಗೋಯ್ತು ಬಟ್ ದಿಸ್ ವಿಲ್ ಕಾಸ್ಟ್ ಮೋರ್ ಸೊ ಫುಲ್ ಪ್ರೈಸಿಂಗ್ ಏನೇನು ಎಷ್ಟೆಷ್ಟು ಖರ್ಚಾಯಿತು ಅಂತ ಲಾಸ್ಟಿಗೆ ಹೇಳ್ತೀನಿ ಸೊ ನಿಮಗೆ ಬ್ಲ್ಯಾಕಲ್ಲೂ ಸಿಗುತ್ತೆ ವೈಟಲ್ಲೂ ಸಿಗುತ್ತೆ ಲೆಟ್ಸ್ ಟೇಕ್ ದಿಸ್ ಆ್ಯಂಡ್ ಗೋ ಹೋಮ್ ಬಾಯ್ ಬಾಯ್ ಐಕ್ಯಾ ತುಂಬ ಸುಸ್ತು ಮಾಡಿಸ್ತೆ ನನಗೆ ಸೊ ಆ್ಯಂಡ್ ಆಲ್ಸೋ ಸ್ನೇಹಿತರೆ ಇಲ್ಲೆಲ್ಲ ಸೆಲ್ಫ್ ಬಿಲ್ ಮಾಡ್ಕೋಬೇಕು ಎಲ್ಲ ಅವ್ರವರೇ ಬಿಲ್ ಮಾಡ್ಕೊತಾರೆ ನೋಡಿ ನೋಡಿ ನಾವೇ ಸ್ಕ್ಯಾನ್ ಮಾಡಿ ಬಿಲ್ಲಿಂಗ್ ಎಲ್ಲ ತೆಗಿತಾ ಇದ್ದೀವಿ ವೇಟಿಂಗ್ ಫಾರ್ ರಿಕ್ವೆಸ್ಟ್ ಸೊ ವಿ ಆರ್ ಡನ್ ವಿತ್ ಐಕ್ಯಾ ಶಾಪಿಂಗ್ ಲೆಟ್ಸ್ ಗೋ ಹೋಮ್ ಹೋಮ್ ಇಸ್ ಪ್ಲೇಸ್ ವೇರ್ ಐ ಕ್ಯಾನ್ ಗೋ ದ ನೆಕ್ಸ್ಟ್ ಮಾರ್ನಿಂಗ್ ಸೊ ಇದು ಆಡಲ್ಸ್ ಸ್ಟ್ಯಾಂಡ್ ಜೊತೆ ನೋಡಿ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ಸೊ ಇದು ಕಂಪ್ಲೀಟ್ಲಿ ಸ್ಟೀಲ್ ರಾಡ್ ಬರುತ್ತೆ ಇದು 70 cm ಉದ್ದ ಬರುತ್ತೆ ಆ್ಯಂಡ್ ನಿಮಗೆ ಕೆಳಗಡೆ ಇದೇನು ನಾಬ್ ಕಾಣಿಸ್ತಾ ಇದೆಯೋ ಇದು ಅಡ್ಜಸ್ಟೇಬಲ್ ಹೈಟ್ ಅಡ್ಜಸ್ಟ್ ಮಾಡ್ಕೊಬೋದು ಸ್ವಲ್ಪ ಆ್ಯಂಡ್ ಈ ಪ್ಯಾಕೆಟಲ್ಲಿ ನಿಮಗೆ ಕೆಳಗಡೆ ಒಂದು ಫಿಟ್ಟಿಂಗ್ ಬರುತ್ತೆ ಸೊ ಈ ಫಿಟ್ಟಿಂಗ್ ಬರುತ್ತೆ ಇದು ಮೆಟಲ್ ಪ್ಲೇಟ್ ಬಂದುಬಿಟ್ಟು ನಿಮ್ಮ ಒಂದು ಪ್ಲೈವುಡ್ ಶೀಟ್ ಒಳಗಡೆ ಕುತ್ಕೊಳ್ಳುತ್ತೆ ಸೊ ಇದನ್ನು ನೀವು 5 ಸ್ಕ್ರೂ ಮಾಡಬೇಕು ನಾವು ಈ ಸ್ಕ್ರೂ ಬದಲು ವುಡನ್ ಸ್ಕ್ರೂ ಯೂಸ್ ಮಾಡ್ತಾ ಇದೀವಿ ಬ್ಲ್ಯಾಕ್ ಕಲರ್ದು ಆ್ಯಂಡ್ ಇದನ್ನು ಫಿಟ್ ಮಾಡಾದ್ಮೇಲೆ ಇಲ್ಲಿ ಸ್ಕ್ರೂ ಇದೆ ನೋಡಿ ಸೊ ಈ ಸ್ಕ್ರೂ ಬಂದುಬಿಟ್ಟು ಇಲ್ಲಿ ಒಳಗಡೆ ಈ ಥರ ಸ್ಕ್ರೂ ಮಾಡೋದು ಸೊ ಫಸ್ಟ್ ಇದನ್ನು ಫಿಟ್ ಮಾಡೋಣ ಆಮೇಲೆ ಇದನ್ನು ಫಿಟ್ ಮಾಡೋಣ ಆ್ಯಂಡ್ ನಾವು ಯೂಸ್ ಮಾಡ್ತಾ ಇರೋ ಸ್ಕ್ರೂ ಬಂದುಬಿಟ್ಟು ಇದು ಇದು 1 ವುಡನ್ ಸ್ಕ್ರೂ ಸೊ ಇದು ವುಡ್ಗೋಸ್ಕರನೇ ಅಂತಲೇ ನಿಮಗೆ ಈ ಸ್ಕ್ರೂ ಸಿಗುತ್ತೆ ಇದನ್ನು ಯೂಸ್ ಮಾಡಿ ಸ್ನೇಹಿತರೆ ಫೈನಲಿ ನಮ್ಮ ಐಕ್ಯಾ ಟೇಬಲ್ ರೆಡಿ ಆಗಿದೆ ಐ ಆಮ್ ಸೋ ಹ್ಯಾಪಿ ಸೋ ಸ್ಯಾಟಿಸ್ಫೈ ನೋಡಿ ಕರೆಕ್ಟಾಗಿ ಫಿಟ್ ಆಗಿದೆ ಒಂದು ಕಾರ್ನರ್ನಲ್ಲಿ ಲುಕ್ಸ್ ಜಸ್ಟ್ ಪರ್ಫೆಕ್ಟ್ ಚೆಕ್ಔಟ್ ದಿಸ್ ಟೇಬಲ್ ಚೆಕ್ಔಟ್ ದ ಲುಕ್ಸ್ ಬಾಟಮಲ್ಲಿರೋದು ಪೇಪರ್ ತೆಗ್ದಿಲ್ಲ ಹಂಗೆ ಇರಲಿ ಅಂತ ಬಿಟ್ಟಿದ್ದೀವಿ ಮೇಲ್ಗಡೆದು ಅಷ್ಟೇ ತೆಗ್ದಿದ್ದೀವಿ ಆ್ಯಂಡ್ ಆಲ್ಸೋ ಸ್ವಲ್ಪ ಮೇಲ್ಕೆಳಗಿದ್ದಾಗ ಅದೇನು ಪ್ಲಾಸ್ಟಿಕ್ ಇದೆ ಅಲ್ಲ ಕೆಳಗಡೆ ವಿ ಕ್ಯಾನ್ ಜಸ್ಟ್ ಅನ್ಸ್ಕ್ರೂ ಇಟ್ ಆ್ಯಂಡ್ ಸೆಟ್ ದ ಟೇಬಲ್ ಇನ್ ದ ರೈಟ್ ಪ್ಲೇಸ್ ನಾನು ಫುಲ್ ಡೆಸ್ಕ್ ಸೆಟಪ್ ಮಾಡಿಬಿಟ್ಟು ನಿಮಗೆ ಮತ್ತೊಂದ್ಸಲ ತೋರಿಸ್ತೀನಿ ಸೊ ಹೋಪ್ಫುಲಿ ನಿಮಗೆ ನಾನು ಮಾಡಿದ್ದು ಟೇಬಲ್ ಮಾಡಿದ ಪ್ರೋಸೆಸ್ ಎಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಫ್ ಯು ಲೈಕ್ ಇಟ್ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಡೆಸ್ಕ್ ಸೆಟಪ್ ಮಾಡೋಣ ಬನ್ನಿ ಆಮೇಲೆ ಮತ್ತೆ ಸಿಗೋಣ ಸೊ ಗೈಸ್ ನೋಡಿ ಇದೇ ನಮ್ಮ ಐಕ್ಯಾ ಟೇಬಲ್ DIY ಮೇಲ್ಗಡೆ ಟೇಬಲ್ ಟಾಪ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರೋ ಪ್ಲೇವುಡ್ ಮಾಡಿದ್ದೀನಿ ಸಣ್ಣ ಕಾಣಿಸ್ತೀನಿ ಸೈಡಿಗೆ ಒಂದು ಪಟ್ಟಿ ಹಾಕಿದ್ದೀನಿ ವೈಟ್ ಕಲರ್ ಪಟ್ಟಿ ಆ್ಯಂಡ್ ಆಲ್ಸೋ ದಿಸ್ ಈಸ್ ಯುವರ್ ಐಕಿಯಾ ಆಡಲ್ಸ್ ಅಂತ ಇದ್ರ ಹೆಸರು ಇದು ಸ್ಟೀಲ್ ಬರುತ್ತೆ ಕಂಪ್ಲೀಟ್ಲಿ ಸ್ಟೀಲ್ ಕೆಳಗಡೆ ಫೈಬರ್ ಇರುತ್ತೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ನಿಮ್ಮ ಹೈಟ್ ಎಲ್ಲ ಸೊ ಈ ಆಡಲ್ಸ್ ಬಂದ್ಬಿಟ್ಟು ನಿಮಗೆ ವೈಟ್ ಬ್ಲ್ಯಾಕ್ ಅಲ್ಲಿ ಸಿಗುತ್ತೆ ಅಂತ ನಾನು ತೋರಿಸಿದೆ ಆ್ಯಂಡ್ ಆಲ್ಸೋ ಪ್ಲೈವುಡ್ ಮೇಲ್ಗಡೆ ಏನು ಸಣ್ಣ ಕಷ್ಟ ಇದ್ದೋ ನಾನು ಗ್ಲೌಸಿ ಹಾಕಿದ್ದೀನಿ ನೀವು ಬೇರೆ ಬೇರೆ ಕಲರ್ಸ್ ಹಾಕ್ಬೋದು ಆ್ಯಂಡ್ ಆಲ್ಸೋ ದ ಪಟ್ಟಿ ಕೂಡ ನೀವು ಸನ್ಮೈಕ ಶೀಟ್ ಜೊತೆ ಮ್ಯಾಚ್ ಮಾಡ್ಬೋದು ಸೊ ನಾನು ಬೆಳಿಗ್ಗೆ ಇದು ಅಮೆಝಾನ್ ಮಾನಿಟರ್ ಸ್ಟ್ಯಾಂಡ್ ಅನ್ಬಾಕ್ಸ್ ಮಾಡಿದೆ ದ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಮಾನಿಟರ್ ಸ್ಟ್ಯಾಂಡ್ ಈಸ್ ವೆರಿ ರಿಜಿಡ್ ಇದೆ ತುಂಬ ಹೆವಿ ಇದೆ
ಕ್ವಾಲಿಟಿ ಮಾತ್ರ ಸೈಕ್ ಆಗಿದೆ ನೋಡಿ. ಇಲ್ಲಿ ಅಮೆಜಾನ್ ಬೇಸಿಕ್ಸ್ ಅಂತ ಒಂದು ಲೋಗೋ ಕೂಡ ಇದೆ. ಸೊ ನೋಡಿ ಅಮೆಜಾನ್ ಬೇಸಿಕ್ಸ್ ಅಂತ ಲೋಗೋ ಇದೆ. ದ ಕ್ವಾಲಿಟಿ ಆಫ್ ದಿಸ್ ಇಸ್ ಟಾಪ್ ನಾಚ್. ಓಕೆ ಸೊ ನೋಡಿ ಮಾನಿಟರ್ ಸ್ಟ್ಯಾಂಡ್ ಮೇಲೆ ಮಾನಿಟರ್ ಈ ತರ ಕೂತ್ಕೊಳ್ಳುತ್ತೆ, ಫುಲ್ ಫ್ಲೋಟ್ ಆಗುತ್ತೆ, ಕೆಳಗಡೆ ಏನು ಸ್ಟ್ಯಾಂಡ್ ಹಾಕೋದು ಬೇಡ. ಅಂಡ್ ಇದು ಬಂದ್ಬಿಟ್ಟು ವೈರ್ಲೆಸ್ ಕೀಬೋರ್ಡ್ ಅಂಡ್ ಮೌಸ್. ಇದು ನನ್ನ ಪರ್ಸನಲ್ ಲ್ಯಾಪ್ಟಾಪ್, ಯು ಎಸ್ ಬಿ ಹಬ್ ಇದು. ದಿಸ್ ಇಸ್ ದ ಗ್ರೂಟ್, ನಿಮ್ಗೆಲ್ಲ ಗೊತ್ತು, ಫ್ಯಾಮಿಲಿಯರ್ ಇರ್ತೀರಾ ಮಾರ್ವೆಲ್ ಫ್ಯಾನ್ಸ್ ಎಲ್ಲ. ಸೊ ಇದು ಪೆನ್ ಸ್ಟ್ಯಾಂಡ್ ಅಂಡ್ ದಿಸ್ ಇಸ್ ಮೈ ಮೊಬೈಲ್ ಮೌಂಟ್. ನೋಡಿ ಈ ತರ ಎಕ್ಸ್ಟೆಂಡ್ ಆಗುತ್ತೆ ಸೆಲ್ಫಿ ಸ್ಟಿಕ್. ಇದು ಜಸ್ಟ್ ಶೋಯಿಂಗ್ ಔಟ್ ಆಫ್ ದ ಕ್ಯೂರಿಯಾಸಿಟಿ. ಸೊ ಇವಾಗ ಬಜೆಟ್ ಹೇಳ್ಬಿಡ್ತೀನಿ ಟೇಬಲ್ಗೆ ಎಷ್ಟು ಕಾಸ್ಟ್ ಆಯ್ತು ಅಂತ. ಫಸ್ಟ್ ಥಿಂಗ್ ಬೇಕಾದ್ರೆ ನಿಮ್ಗೆ ಪ್ಲೈವುಡ್ ಶೀಟ್. ಪ್ಲೈವುಡ್ ಶೀಟ್ ನಿಮಗೆ 500 rupees ಸಿಕ್ಬಿಡುತ್ತೆ. ನಾನು ಹೇಳ್ದಂಗೆ ಅಡಿಗೆ 50 rupees 60 rupees ಬೀಳುತ್ತೆ. ಸೊ ನಿಮ್ಮ ಥಿಕ್ನೆಸ್ ಮೇಲೆ ಹೋಗುತ್ತೆ. ಥಿಕ್ನೆಸ್ 3/4 inch ತಗೊಳ್ಳಿ. ಸೊ ಯು ವಿಲ್ ಬಿ ಸಾರ್ಟೆಡ್. 500 rupees ಪ್ಲೈವುಡ್ ಶೀಟ್ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು ಆಡಿಲ್ಸ್ ಸ್ಟ್ಯಾಂಡ್. ಆಡಿಲ್ಸ್ ಸ್ಟ್ಯಾಂಡ್ ಒಂದು ಸ್ಟ್ಯಾಂಡಿಗೆ 400 rupees ಬೀಳುತ್ತೆ. ಆಕ್ಚುಲಿ 4 stands ಸಾಕು, ನಿಮ್ ಟೇಬಲ್ ವಿಡ್ತ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸೆಟ್ ಸ್ಟ್ಯಾಂಡ್ ಹಾಕಿದ್ದೀನಿ ಸೊ ದಟ್ ಬೆಂಡ್ ಬರಬಾರ್ದು ಅಂತ. ಸೊ ಒಂದು ಆಡಿಲ್ ಸ್ಟ್ಯಾಂಡ್ 400 rupees ಅಂದ್ರೆ 5 adult stands 2000 rupees ಬಿತ್ತು. ಅಂಡ್ ಫೈನಲಿ ಸನ್ಮೈಕಾ ಶೀಟು. ಸನ್ಮೈಕಾ ಶೀಟ್ ನಾನು ಹೇಳ್ದಂಗೆ ಹೋಲ್ 8x4 ಶೀಟ್ಗೆ ನನಗೆ 1400 rupees ಬಿತ್ತು. ಬಟ್ ಇಫ್ ಯು ಕನ್ಸಿಡರ್ ಓನ್ಲಿ ದ ಪಾಚ್ ಐ ಹ್ಯಾವ್ ಯೂಸ್, ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 900 rupees 800 rupees ಅನ್ಕೊಳ್ಳಿ. ಸೊ ಫೈನಲಿ ಇದು ಬಂದ್ಬಿಟ್ಟು ಸೈಡಿಗೆ ಪಟ್ಟಿ ಇದೆ ಅಲ್ಲ, ಇದು 1 meterಗೆ 15 rupees ಬಿಡುತ್ತೆ. 5 meters ತಗೊಂಡೆ 75 rupees ಬಿತ್ತು. ಓವರ್ ಆಲ್ ಬಜೆಟ್ ಬಂದ್ಬಿಟ್ಟು ನನ್ನ ಟೇಬಲ್ಗೆ 3500 ಆಯ್ತು. ಬಟ್ ಯು ಕ್ಯಾನ್ ರೆಡ್ಯೂಸ್ ದಿಸ್ ಬಜೆಟ್ ಟು 2500. ಹೇಗೆ ಅಂತ ಹೇಳಿ ಕೇಳಿ. ಸೊ ಪ್ಲೈವುಡ್ ಶೀಟ್ಗೆ 500 rupees ಆಗುತ್ತೆ. ನಾಲ್ಕು ಕ್ಯಾಂಡಲ್ಸ್ ಸ್ಟ್ಯಾಂಡ್ಗೆ 4 4 16 1500 plus 500 ಅರೌಂಡ್ 2000 rupees ಆಗುತ್ತೆ. ಮೇಲ್ಗಡೆ ಸನ್ಮೈಕಾ ಶೀಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 400 rupees ಅಷ್ಟೇ. 400 rupees ಸನ್ಮೈಕಾ ಶೀಟ್ ಹಾಕಿದ್ರೆ ನಿಮ್ದು 2500 ಬಜೆಟ್ ಬರುತ್ತೆ. ಸೊ ದಿಸ್ ಇಸ್ ದ ಮಿನಿಮಮ್ ಬಜೆಟ್ ಯು ರಿಕ್ವೈರ್ ಟು ಮೇಕ್ ಅ ಟೇಬಲ್. ಅಂಡ್ ಆಲ್ಸೋ ನಿಮ್ 2500 ಅಲ್ಲಿ ಒಂದು ಕ್ರೇಜಿ ಟೇಬಲ್ ಬಂದ್ಬಿಡುತ್ತೆ ನಿಮ್ಗೆ. ಬಟ್ ಇಫ್ ಯು ಬೈ ದ ಸೇಮ್ ಟೇಬಲ್ ಇನ್ ಐಕ್ಯಾ ಇಲ್ಲಿ ಕಾಸ್ಟ್ ಯರ್ ಅಂತ 4500. ಅಂಡ್ ಆಲ್ಸೋ ಇದು ಏನ್ ಐಕ್ಯಾ ಟೇಬಲ್ ಯೂಸ್ ಮಾಡಿದ್ರೆ ಹಾಲೋ ಇದೆ ಒಳಗಡೆ, ಈ ತರ ಟೇಬಲ್ ಸ್ಟ್ಯಾಂಡ್ ಎಲ್ಲ ಯೂಸ್ ಮಾಡಿದ್ರೆ the stand will start going inside because of the hollowness. So plywood is always a better choice. 10 years ಮೇಲ್ಗಡೆ ಬರುತ್ತೆ ನಿಮಗೆ ಗೊತ್ತು, ಡೋರ್ಸ್ಗೆ ಫರ್ನಿಚರ್ಸ್ಗೆಲ್ಲ ಯೂಸ್ ಮಾಡ್ತೀವಿ. ಸೊ ನಿಮಗೆ ಬಜೆಟ್ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಕೊಡ್ತೀನಿ, ಪ್ಲೈವುಡ್ ಬದಲು ಹಾರ್ಡ್ ವುಡ್ ಯೂಸ್ ಮಾಡಿ. ಹಾರ್ಡ್ ವುಡ್ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ, ಬಟ್ ಕ್ರೇಜಿ ಪಾರ್ಟ್ ಆಫ್ ದ ಹಾರ್ಡ್ ವುಡ್ ಈಸ್ ತುಂಬಾ ಸ್ಟಿಫ್ ಇರುತ್ತೆ, ತುಂಬಾ ಗಟ್ಟಿ ಇರುತ್ತೆ. ಅಂಡ್ ಆಲ್ಸೋ ನಿಮಗೆ ಎಷ್ಟು ಇಂಚ್ ಬೇಕು ಸಿಗುತ್ತೆ, 1.5 inch 1 inch 2 inch ತನಕನೂ ಹೋಗುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಇನ್ನೂ ಹೈಟ್ ಬೇಕು ಟೇಬಲ್, ಇಷ್ಟು ಚಿಕ್ಕದಿರಬೇಕು ಟೇಬಲ್ ಅಂತ ಅನ್ಸಿದ್ರೆ ಓಲೋ ಸ್ಟ್ಯಾಂಡ್ ಅಂತ ಬರುತ್ತೆ, OLOV. ಫುಲ್ಲಿ ಹೈಟ್ ಅಡ್ಜಸ್ಟಬಲ್ ಇರುತ್ತೆ. ಐ ಗೆಸ್ ಇಟ್ ಕ್ಯಾನ್ ಗೋ ಅಪ್ ಟು ಅರೌಂಡ್ 120 centimeters ತನಕ ಹೈಟ್ ಆಗುತ್ತೆ. 120 ಇಸ್ ನಥಿಂಗ್ ಬಟ್ ಇಷ್ಟು ಹೈಟ್ ತನಕ ಬರುತ್ತೆ ಓಲೋ ಸ್ಟ್ಯಾಂಡ್. ಬಟ್ ದ ಕಾಸ್ಟ್ ಆಫ್ ದ ಓಲೋ ಸ್ಟ್ಯಾಂಡ್ ಈಸ್ 650 rupees. ಇದೆಲ್ಲ ಜಸ್ಟ್ ಬಜೆಟ್, ಬಿಕಾಸ್ ನಾವು ಏನೇ ಮಾಡೋಕ್ಕಿಂತ ಮುಂಚೆ ಫಸ್ಟ್ ತಲೆಗೆ ಬರೋದು ಬಜೆಟ್. ಸೊ ಐ ಆಮ್ ಎಕ್ಸ್ಪ್ಲೇನಿಂಗ್ ಕಂಪ್ಲೀಟ್ಲಿ ಡೀಟೇಲ್. ಸೊ ಈ ತರ ಇದೆ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಂದ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೋತೀನಿ. ನಾನು ಟೇಬಲ್ ಮೇಲೆ ಯೂಸ್ ಮಾಡಿರೋ ಎಲ್ಲಾ ಪ್ರಾಡಕ್ಟ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ಸ್ ನ, ಆ ಲಿಂಕ್ ಇಂದ ನೀವು ಬೈ ಮಾಡಬಹುದು. ಇವನ್ ಓಲೋ ಆರ್ ಆಡಿಲ್ಸ್ ನಾನು ಏನ್ ಸ್ಟ್ಯಾಂಡ್ ಯೂಸ್ ಮಾಡಿದ್ದೀನಿ ಇದು ಕೂಡ ಆನ್ಲೈನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಡೈರೆಕ್ಟ್ ಆಗಿ ಆರ್ಡರ್ ಮಾಡ್ಕೊಬಹುದು. ಇಫ್ ಯು ಆರ್ ಸಮ್ವೇರ್ ಇನ್ ರಾಯಚೂರ್ ಆರ್ ಶಿವಮೊಗ್ಗ ಎಲ್ಲ ಬೇರೆ ಕಡೆ ಇದ್ರೆ ನೀವು ಆ ತರ ಆನ್ಲೈನ್ ಅಲ್ಲಿ ಬೈ ಮಾಡಬಹುದು. ಐ ಗೆಸ್ ಐ ಲೆಂಡ್ ಮೈ ವಿಡಿಯೋ ಹಿಯರ್. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಶೂಟ್ ಮಾಡಿ, ಅವ್ರ ಎಲ್ಸ್ ಯು ಕ್ಯಾನ್ ಡಿಎಂ ಮೀ ಇನ್ ಇನ್ಸ್ಟಾಗ್ರಾಮ್, ಐ ಹೆಲ್ಪ್ ಯು ಔಟ್. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಬಾಯ್ ಗೈಸ್.